ವಿಮಾನಯಾನ ಕ್ಷೇತ್ರಕ್ಕೆ ಮತ್ತೆ ಕಾಲಿಟ್ಟಿದೆ ಟಾಟಾ ಗ್ರೂಪ್. ಟಾಟಾ ಗ್ರೂಪ್ ತೆಕ್ಕೆಗೆ ಬಂದ ಏರ್ ಇಂಡಿಯಾ ಹರಾಜಿನಲ್ಲಿ ಟಾಟಾ ಗ್ರೂಪ್ ಪಾಲಾಗಿದೆ. ಏರ್ ಇಂಡಿಯಾ ಬಿಡ್ನಲ್ಲಿ 20,000 ಕೋಟಿ ಗೆದ್ದ ಟಾಟಾ ಸನ್ಸ್ ಬಿಡ್ನಲ್ಲಿ ಸ್ಪೈಸ್ ಜೆಟ್ ಕೂಡ ಭಾಗಿಯಾಗಿತ್ತು. ಆದರೆ ಈಗ ಟಾಟಾ ಗ್ರೂಪ್ ತೆಕ್ಕೆಗೆ ಬಂದಿದೆ ಏರ್ ಇಂಡಿಯಾ. ಡಿಸೆಂಬರ್ ಅಂತ್ಯಕ್ಕೆ ಏರ್ ಇಂಡಿಯಾ ಟಾಟಾ ಗ್ರೂಪ್ ಕೈ ಸೇರಲಿದೆ. 1932ರಲ್ಲಿ ವಿಮಾನಯಾನ ಕ್ಷೇತ್ರಕ್ಕೆ ಕಾಲಿಟ್ಟಂತಹ ಟಾಟಾ ಈಗ ಏರ್ ಇಂಡಿಯಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹರಾಜಿನಲ್ಲಿ ಏರ್ ಇಂಡಿಯಾ ಟಾಟಾ ಗ್ರೂಪ್ ಪಾಲಾಗಿದೆ. ಡಿಸೆಂಬರ್ ಅಂತ್ಯಕ್ಕೆ ಏರ್ ಇಂಡಿಯಾ ಟಾಟಾ ಕೈ ಸೇರಲಿದೆ. ಸ್ಪೈಸ್ ಜೆಟ್ ಕೂಡ ಬಿಡ್ನಲ್ಲಿ ಭಾಗಿಯಾಗಿತ್ತು. ಆದರೆ 20,000 ಕೋಟಿಗೆ ಬೆಡ್ ಹಾಕಿ ಟಾಟಾ ಸನ್ಸ್ ಈಗ ಬೆಡ್ ಗೆದ್ದಿದೆ. ಹರಾಜಿನಲ್ಲಿ ಏರ್ ಇಂಡಿಯಾ ಟಾಟಾ ಗ್ರೂಪ್ನ ತೆಕ್ಕೆಗೆ ಸಿಕ್ಕಿದ್ದು. ಡಿಸೆಂಬರ್ ಅಂತ್ಯಕ್ಕೆ ಟಾಟಾ ಕೈ ಸೇರಲಿದೆ ಏರ್ ಇಂಡಿಯಾ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏರ್ ಇಂಡಿಯಾ ಈಗ ಟಾಟಾ ಗ್ರೂಪ್ ಪಾಲಾಗಿದೆ, ಈ ಪ್ರಮುಖವಾಗಿ ಏರ್ ಇಂಡಿಯಾದ ಸ್ಥಿತಿಗತಿ ಹೇಗಿತ್ತು, ಜೊತೆಗೆ ಈಗ ಟಾಟಾ ತೆಕ್ಕೆಗೆ ಸೇರಿದ ಮೇಲೆ ಏನ್ ಭವಿಷ್ಯ ಅಂತ? ಒಂದು ವರ್ಷದ ಹಿಂದೆ ಒಂದು ಎಕ್ಸ್ಪ್ರೆಸ್ ಆಫ್ ಇಂಟ್ರೆಸ್ಟ್ ಅನ್ನ ಟಾಟಾ ಸನ್ಸ್ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಎಸ್. ಪ್ರಶಾಂತ್, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಮತ್ತೆ ಸಂಪರ್ಕಿಸ್ತೀವಿ. ಟಾಟಾ ಗ್ರೂಪ್ ತೆಕ್ಕೆಗೆ ಏರ್ ಇಂಡಿಯಾ ಸಿಕ್ಕಿರುವಂತದ್ದು, ಹರಾಜಿನಲ್ಲಿ ಟಾಟಾ ಗ್ರೂಪ್ ಪಾಲಾಗಿದೆ ಏರ್ ಇಂಡಿಯಾ. ವಿಮಾನಯಾನ ಕ್ಷೇತ್ರಕ್ಕೆ 1932ರಲ್ಲಿ ಕಾಲಿಟ್ಟಿದೆ ಟಾಟಾ, ಈಗ ಏರ್ ಇಂಡಿಯಾವನ್ನ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರ ಮೂಲಕ ಅಯಾನ ಮುಂದುವರಿಸ್ತಾ ಇದೆ. ಡಿಸೆಂಬರ್ ಅಂತ್ಯಕ್ಕೆ ಏರ್ ಇಂಡಿಯಾ ಟಾಟಾ ಕೈ ಸೇರುತ್ತೆ. 20,000 ಕೋಟಿಗೆ ಬಿಡ್ ಗೆತ್ತು ಟಾಟಾ ಸನ್ಸ್. ಸ್ಪೈಸೆಟ್ ಕೂಡ ಈ ಬಿಡ್ನಲ್ಲಿ ಭಾಗಿಯಾಗಿತ್ತು. ಆದರೆ ಟಾಟಾ ಗ್ರೂಪ್ಗೆ ಏರ್ ಇಂಡಿಯಾ ಸಿಕ್ಕಿದೆ. ಹರಾಜಿನಲ್ಲಿ ಏರ್ ಇಂಡಿಯಾ ಟಾಟಾ ಗ್ರೂಪ್ ಪಾಲಾಗಿದೆ. ಇಪ್ಪತ್ತು ಸಾವಿರ ಕೋಟಿಗೆ ಬಿಡ್ ಗೆದ್ದು ಟಾಟಾ ಸನ್ಸ್. ಡಿಸೆಂಬರ್ ಅಂತ್ಯಕ್ಕೆ ಟಾಟಾ ಕೈ ಸೇರುತ್ತೆ ಏರ್ ಇಂಡಿಯಾ. ನಷ್ಟದಲ್ಲಿದ್ದಂತಹ ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ, ಅದನ್ನ ಹರಾಜಿನಲ್ಲಿ ಟಾಟಾ ಗ್ರೂಪ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.